ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನೇ ಕಳಿಸಿಲ್ಲ. ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಅದು ವಿಚಾರ ಬಂತು. ಯಾವುದೇ ಪ್ರಸ್ತಾವನೆ ಮೀಸಲಾತಿ ಹೆಚ್ಚು ಮಾಡಕ್ಕೆ ಕರ್ನಾಟಕದಿಂದ ಬಂದಿಲ್ಲ ಅಂತ. ಈ ಮೂರು ತಿಂಗಳು ಇವರೇನ್ ಗರಿಸ್ಕರಿತಾ ಇದ್ದಾರೆ? ಯಾಕೆ ಮೀಸಲಾತಿ? ಒಂದು ದೇಶದ ಅಭಿವೃದ್ಧಿ ಆಗಬೇಕಾದ್ರೆ ಆ ದೇಶದಲ್ಲಿರುವಂತ ಎಲ್ಲಾ ಪ್ರಜೆಗಳಿಗೂ ಸಮಾನ ಅವಕಾಶಗಳು ಸಿಗಬೇಕು. ದೇಶದ ಪ್ರತಿಯೊಬ್ಬ ಪ್ರಜೆ ಅವರ ಪರ್ ಕ್ಯಾಪಿಟಾ ಇನ್ಕಮ್ ಜಾಸ್ತಿ ಆದಾಗ, ಅವನ ಕೊಳ್ಳುವಿಕೆ ಶಕ್ತಿ ಜಾಸ್ತಿ ಆದಾಗ ಆಗ ದೇಶ ಅಭಿವೃದ್ಧಿ ಆಗ್ತದೆ. ಕೊರೋನಾ ಟೈಮಲ್ಲಿ ಚಾಮರಾಜನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಸರ್ಕಾರದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಕ್ಸಿಜನ್ ಇಲ್ಲದೆ 37 ಜನ ತೀರ್ಕೊಂಡ್ರು. 37 ಫ್ಯಾಮಿಲಿ ಚಾಮರಾಜನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ. ಈ ಕೆಲವರೇ ಬಹಳ ಬೇಸರ ಆಗ್ತದೆ ನನಗೆ. ಇಲ್ಲಿಯವರೆಗೆ ಆ ಒಬ್ಬನೇ ಒಬ್ಬ ಡಾಕ್ಟರ್ನಾಗಲಿ ಒಬ್ಬ ಆಫೀಸರ್ ಆಗಲಿ ಸಸ್ಪೆಂಡ್ ಆಗಲಿಲ್ಲ. 37 ಜನರ ಪ್ರಾಣ ಹೋಯಿತು. ಅವರು ಇವತ್ತಿಗೂ ಕೂಡ ಡೆತ್ ಸರ್ಟಿಫಿಕೇಟ್ ಓಡಾಡ್ತಾ ಇದ್ದಾರೆ. ಯಾವ್ದು ಡೆವಲಪ್ಮೆಂಟ್? ನಾನು ನಮ್ಮ ಮಾಧ್ಯಮದ ಮೂಲಕ ಕೇಳುವಂಥದ್ದು ಕರ್ನಾಟಕದ ಪ್ರಬುದ್ಧ ಜನತೆಗೆ, ಈ ಚುನಾವಣೆಯಲ್ಲಿ ಭ್ರಷ್ಟಾಚಾರ ಒಂದು ಚರ್ಚಾ ವಿಷಯ ಆಗಬೇಕು. ಹಲಾಲು ಹಿಜಾಬು ಅದು ಇದು ಧರ್ಮದಂಗಲ್ಲ, ನಮ್ಮ ಕಷ್ಟ ಟ್ಯಾಕ್ಸ್ ನ ಹಣ ಲೂಟಿ ಹೊಡಿತಿದಾರಲ್ಲ, ಇದು ಕರ್ನಾಟಕದ ಪ್ರಬುದ್ಧ ಜನತೆ ಚರ್ಚೆ ಮಾಡ್ತಾರೆ. ಕರ್ನಾಟಕದ ಜನತೆ ಹಣ 43,000 ಕೋಟಿ ರೂಪಾಯಿ ಅದು ಬಂದು ವಾಪಸ್ ಹೋಗ್ತಾ ಇದೆ, ಅದನ್ನ ಖರ್ಚು ಮಾಡಲಿಲ್ಲ ಅಂತಂದ್ರೆ ವಿರೋಧ ಪಕ್ಷದ ಏನ್ ಮಾಡ್ತಿದ್ದಾರೆ? ಖರ್ಚಾಗ್ತಾ ಹೋಗ್ತಾ ಇರೋದು, ಜನಕ್ಕೆ ಲಾಸ್ ಆಗ್ತಾ ಇರೋದು. ಈ ಅಜೆಂಡಾ ಚರ್ಚೆ ಆಗ್ಬೇಕು. ಉರಿಗೋಡ ನಂಜೇಗೌಡ ಯಾರಿದ್ರು ಯಾರೋದ್ರು ಇದೆಲ್ಲ ಚರ್ಚೆ ಆಗ್ಬೇಕು. ಕರ್ನಾಟಕದ ಜನತೆ, ಪ್ರಬುದ್ಧ ಜನತೆ ಈ ಚುನಾವಣೆಯಲ್ಲಿ ಇಂಥ ವಿಚಾರಗಳು ಚರ್ಚೆ ಆಗ್ಬೇಕು ಹೊರತು ಉರಿಗೌಡ ನಂಜೇಗೌಡ ಇದ್ನೋ ಹೋದ್ನೋ ಟಿಪ್ಪು ಏನ್ ಮಾಡಿದ್ನೋ ಅಂತ ಚರ್ಚೆ ಮಾಡೋದ್ರಲ್ಲಿ ನಮ್ಮ ಭವಿಷ್ಯ ಹಾಳಾಗ್ತದೆ, ನಮ್ಮ ಮಕ್ಕಳ ಭವಿಷ್ಯ ಹಾಳಾಗ್ತದೆ. ಎಸ್ ಡಿ ಪಿ ಐ ಪಾತ್ರ ಈ ಚುನಾವಣೆಯಲ್ಲಿ ಏನಾಗಿರುತ್ತೆ? ಈಗ ನಾವೇನ್ ಚರ್ಚೆ ಮಾಡ್ತಿದ್ದೀವಿ ಇಲ್ಲಿ, ಈಗ ನಿಮ್ ಬೆಂಗಳೂರು ಘಟಕ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ 2B ರಿಸರ್ವೇಶನ್ ಆಗಿರುವಂತ ನಿರ್ಧಾರದ ವಿರುದ್ಧ. ಈ ರಿಸರ್ವೇಶನ್ ನಿರ್ಧಾರನೇ ಯಾವ ರೀತಿ ಪ್ರಭಾವ ಬೀರುತ್ತೆ ಮತದಾನ ಮತ್ತೆ ಆ ಸಮುದಾಯದ ಮತದಾನದ ಮೇಲೆ? ಚುನಾವಣೆಯ ಹೊಸ್ತಿಲಲ್ಲಿ ಅದರ ಕೊನೆಯ ಸಂಪುಟ ಸಭೆಯಲ್ಲಿ ಈ ರಾಜ್ಯದ ಸುಮಾರು 1 ಕೋಟಿ ಇರುವಂತಹ ಮುಸ್ಲಿಂ ಸಮುದಾಯಕ್ಕೆ ಕಳೆದ 30 ವರ್ಷದಿಂದ ಇದ್ದಂತಹ 2B ರಿಸರ್ವೇಷನ್ ಹಿಂಪಡೆಯುವುದರ ಮೂಲಕ, ಹಿಂಪಡೆಯುವುದು ಮಾತ್ರ ಅಲ್ಲ ಅದನ್ನು ಹಿಂಪಡೆದು ಒಕ್ಕಲಿಗ ಸಮುದಾಯಕ್ಕೆ 2% ಮತ್ತು ಲಿಂಗಾಯತ್ ಸಮುದಾಯಕ್ಕೆ 2% ಕೊಟ್ಟಿರುವಂಥದ್ದು ಐತಿಹಾಸಿಕವಾದಂತಹ ದ್ರೋಹ. ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಹೇಳಿ ಒಂದು ರಾಜಕೀಯ ಪಕ್ಷ ಆ ಬಡವರ ಮೇಲೆ ಅವರು ತಿನ್ನುವ ಅನ್ನವನ್ನು ಕಿತ್ಕೊಳ್ತಾರೆ ಅಂತಂದರೆ ಇದಕ್ಕಿಂತ ದೊಡ್ಡ ದ್ರೋಹ ಇತಿಹಾಸದಲ್ಲಿ ಯಾವುದೂ ಸಿಗಲಿಕ್ಕಿಲ್ಲ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ವಿಶ್ಲೇಷಣೆ ಮಾಡ್ತೇನೆ. ಮುಸ್ಲಿಂ ಸಮುದಾಯಕ್ಕೆ ರಿಸರ್ವೇಷನ್ ಕೊಟ್ಟಿರುವಂಥದ್ದು ಅವರು ಮುಸ್ಲಿಂ ಸಮುದಾಯ ಅನ್ನೋ ಕಾರಣಕ್ಕಲ್ಲ, 1953 ಕಾಕಾ ಕಾಲೇಲ್ಕರ್ ವರದಿಯಿಂದ ಹಿಡಿದು ರಂಗನಾಥ್ ಮಿಶ್ರಾ ಕಮಿಷನ್ ಅವರಿಗೆ ಮಂಡಲ್ ಕಮಿಷನ್ ಆದಿಯಾಗಿ, ಬಕ್ಷಿ ಕಮಿಷನ್ ಆಗಿಯಾಗಿ, ಚಿನ್ನಪರೆಡ್ಡಿ ಕಮಿಷನ್ ಆಗಿಯಾಗಿ, ಎಲ್ಲ ಕಮಿಷನ್ಗಳು ಹೇಳಿರುವಂಥದ್ದು ಮುಸ್ಲಿಂ ಸಮುದಾಯ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದೆ, ಹಾಗಾಗಿ ಅವರನ್ನು ಹಿಂದುಳಿದವರ ಪಟ್ಟಿಯಲ್ಲಿ ಸೇರಿಸಿ ಅಂತೇಳಿ ಸೇರಿಸಿ ಅದನ್ನು ರಿಸರ್ವೇಷನ್ ಅನ್ನು ಕೊಟ್ಟಿರುವಂಥದ್ದು. ರಾಜ್ಯದ ಸಚ್ಚಾರ್ ಕಮಿಷನ್ ರಿಪೋರ್ಟ್ ಬಂದ ನಂತರ ರಂಗನಾಥ್ ಮಿಶ್ರಾ ಕಮಿಷನ್ ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು, ಏನು ಸಚ್ಚಾರ್ ಸಮಿತಿಯಲ್ಲಿ ದಲಿತರಿಗಿಂತಲೂ ಮುಸ್ಲಿಂ ಸಮುದಾಯ ಭಾರತದಲ್ಲಿ ಹಿಂದುಳಿದೆ ಅನ್ನೋ ಕಾರಣಕ್ಕೆ ಅವ್ರಿಗೆ ರಿಸರ್ವೇಷನ್ ಕೊಡೋ ವಿಚಾರದಲ್ಲಿ ರಂಗನಾಥ್ ಮಿಶ್ರಾ ಕಮಿಷನ್ ಹೇಳಿರುವುದು ಮೈನಾರಿಟೀಸ್ಗೆ, ಅಲ್ಪಸಂಖ್ಯಾತರಿಗೆ 15% ಮೀಸಲಾತಿಯನ್ನು ಕೊಡಬೇಕು, ಎಕ್ಸ್ಕ್ಲೂಸಿವ್ಲಿ ಮುಸಲ್ಮಾನರಿಗೆ 10% ಕೊಡಬೇಕು ಅಂತ. ಯಾಕೆ ಮೀಸಲಾತಿ? ಒಂದು ದೇಶದ ಅಭಿವೃದ್ಧಿ ಆಗಬೇಕಾದ್ರೆ ಆ ದೇಶದಲ್ಲಿರುವಂಥ ಎಲ್ಲಾ ಪ್ರಜೆಗಳಿಗೂ ಸಮಾನ ಅವಕಾಶಗಳು ಸಿಗಬೇಕು. ದೇಶದ ಪ್ರತಿಯೊಬ್ಬ ಪ್ರಜೆ ಅವರ ಪರ್ ಕ್ಯಾಪಿಟಾ ಇನ್ಕಮ್ ಜಾಸ್ತಿ ಆದಾಗ, ಅವನ ಕೊಳ್ಳುವಿಕೆ ಶಕ್ತಿ ಜಾಸ್ತಿ ಆದಾಗ ಆಗ ದೇಶ ಅಭಿವೃದ್ಧಿ ಆಗ್ತದೆ. ಟೆಂಪ್ರವರಿಯಾಗಿ ಅವ್ರಿಗೊಂದು ರಿಲೀಫ್ ಸಿಕ್ಕಿರ್ಬೋದು, ಬಟ್ ಪ್ರಜ್ಞಾವಂತ ಕರ್ನಾಟಕದ ಜನತೆ ಇದರ ಬಗ್ಗೆ ಪ್ರಜ್ಞಾವಂತರಾಗಿ ಬಿಜೆಪಿಗೆ ಈ ಬಾರಿ ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ. ಅಬ್ದುಲ್ ಅವರೇ, ಪ್ರಜ್ಞಾವಂತ ಜನತೆನೇ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ರಿಲಿಜಿಯಸ್ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ವಿಶೇಷ ಅನುದಾನ ಕೂಡ ಇದೆ, ಅವಕಾಶ ಕೂಡ ಇದೆ. ನೀವು ಬಡವರು ಅಂತ ಹೇಳಿದ್ರಿ, ಬಡವರು ಅಂದಮೇಲೆ ಅದನ್ನ ಎಕನಾಮಿಕಲಿ ವೀಕರ್ ಸೆಕ್ಷನ್ ಸೇರಿಸುವಂತ ಅವಕಾಶ ಕೂಡ ಇದೆ. ಇನ್ ಟೋಟಲ್ ಸರ್, ಆಸ್ ಆನ್ ಟುಡೇ ರಿಸರ್ವೇಶನ್ ಬ್ರೇಕಪ್ ನಾನು ತರಲಿಲ್ಲ ಇಲ್ಲಿ, ಬಟ್ ಇನ್ ಜನರಲ್ ನಾನು ಹೇಳಬೇಕಂದ್ರೆ ಅಪ್ ಅಂಡ್ ಅಬೌಟ್ 20% ರಿಸರ್ವೇಷನ್ಗೆ ಹಕ್ಕು ಇವತ್ತಿಗೂ ಮುಸ್ಲಿಂ ಸಮುದಾಯದ ಸದಸ್ಯರಿಗೆ ಇದೆ. 2B ತೆಗೆದ ತಕ್ಷಣ ದ್ರೋಹ ಅಂತ ಹೇಳಲಿಕ್ಕೆ ಏನ್ ಕಾರಣ ಅಂತಾನು ಕೇಳಬಹುದಾ? ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ ಈ ಕೆಲವರೇ. ಮೀಸಲಾತಿಯ ಕಾನ್ಸೆಪ್ಟ್ ಏನಿದೆ ಗೊತ್ತಾ? ಯಾವತ್ತೂ ಕೂಡ ಮೀಸಲಾತಿಯ ಕಾನ್ಸೆಪ್ಟ್ ಇದರದು ಎಕನಾಮಿಕ್ ಕ್ರೈಟೀರಿಯಾ ಅಲ್ಲ. ಯಾವ ಸಮುದಾಯ ಶತಶತಮಾನಗಳಿಂದ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದೆ ಅಂತಲ್ಲ, ಹಿಂದುಳಿಸಲ್ಪಟ್ಟಿದೆ ಅಂದ್ರೆ ಆ ಶ್ರೇಣೀಕೃತ ವ್ಯವಸ್ಥೆ ಇತ್ತಲ್ಲ ಈ ದೇಶದಲ್ಲಿ,
ಅಶ್ರೇಣೀಕೃತ ವ್ಯವಸ್ಥೆ ಒಳಗಡೆ ಕೆಲವು ಸಮುದಾಯಗಳನ್ನು ಶತಶತಮಾನಗಳಿಂದ ಹಿಂದುಳಿಸಲ್ಪಟ್ಟು ಆ ಕಾರಣಕ್ಕಾಗಿರ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿಯನ್ನು ಯಾವ ಸಮುದಾಯಗಳು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದೆ ಅವರಿಗೆ ಕೊಡಿ ಅಂತ ಹೇಳಿದರು. ಯಾವತ್ತೂ ಕೂಡ ಎಕನಾಮಿಕ್ ಕ್ರೈಟೀರಿಯಾ ಚರ್ಚೆನೇ ಆಗಲಿಲ್ಲ. ಮೀಸಲಾತಿ ಕೊಡಬೇಕು ಅಂದರೆ ಒಂದು ವೈಜ್ಞಾನಿಕವಾದಂತಹ ಒಂದು ಸ್ಟಡಿ ಬೇಕು, ಅದಕ್ಕಾಗಿರ್ತದೆ ಆಯೋಗಗಳನ್ನು ರಚನೆ ಮಾಡೋದು. ಆ ಆಯೋಗಗಳ ರಚನೆ ಮಾಡಿ ಅದರ ರೆಕಮೆಂಡೇಷನ್ ಮಾಡಿ ಹಿಂದುಳಿದ ವರ್ಗಕ್ಕೆ ಸೇರಿಸಿ ಆಗಿರ್ತದೆ ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟಿರುವಂಥದ್ದು. ಇನ್ನು ಇವರು ಹೇಳ್ತಿದಾರಲ್ಲ, ಈಗ ಕಳೆದ ಬಿ ಜೆ ಪಿ ಏನು 6% ಜಾಸ್ತಿ ಮಾಡಿ ಕೆಲವು ಸಮುದಾಯಗಳಿಗೆ ಅಂದರೆ ಎಸ್ ಸಿ ಎಸ್ ಟಿಗೆ ಮೀಸಲಾತಿಯನ್ನು ಜಾಸ್ತಿ ಮಾಡಿದರು 6%. 6% ಅಂದರೆ 49.5% ಇರೋದು 56% ಆಯಿತು. ಇನ್ನು ಸುಪ್ರೀಂ ಕೋರ್ಟ್ನ ಒಂದು ಲಿಮಿಟ್ ಇದೆ 50% ಮೇಲೆ ಹೋಗಬಾರ್ದು ಅಂತ. ಈ 6% ಜಾಸ್ತಿ ಆಗಿರುವಂಥದ್ದು ಈ 4 ತಿಂಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನೇ ಕಳಿಸಿಲ್ಲ. ಮೊನ್ನೆ ಪಾರ್ಲಿಮೆಂಟಲ್ಲಿ ಅದು ವಿಚಾರ ಬಂತು, ಯಾವುದೇ ಪ್ರಸ್ತಾವನೆ ಮೀಸಲಾತಿ ಹೆಚ್ಚು ಮಾಡೋಕ್ಕೆ ಕರ್ನಾಟಕದಿಂದ ಬಂದಿಲ್ಲ ಅಂತೇಳಿ. ಈ 3 ತಿಂಗಳು ಇವರೇನು ಗನಸ್ಕರಿತಾ ಇದ್ದೀರಾ? ಬಿ ಜೆ ಪಿ ಸರ್ಕಾರಕ್ಕೆ ಒಂದು ಇನ್ಕಂಬೆನ್ಸಿ ಇದೆ ಅನ್ನೋದನ್ನು ಒಪ್ಪಬೇಕಾಗ್ತದೆ. ಅದಕ್ಕೆ ಬಹಳ ಮುಖ್ಯ ಕಾರಣ ಮಿತಿ ಮೀರಿದ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರ ಬೆಳಕಿಗೆ ತಂದದ್ದು ಅಪೋಸಿಷನ್ ಪಾರ್ಟಿಗಳಲ್ಲ, ಭ್ರಷ್ಟಾಚಾರವನ್ನು ಬೆಳಕಿಗೆ ತಂದದ್ದು ಇಲ್ಲಿನ ಮೀಡಿಯಾ. ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಪತ್ರ ಬರೀತಾರೆ, ಕರ್ನಾಟಕ ರಾಜ್ಯದಲ್ಲಿ ಏನೇ ಕೆಲಸಗಳಾಗಬೇಕಾದರೂ 40% ಕಮಿಷನ್ ಕೊಡಬೇಕು, ಅದರಲ್ಲೂ ವಿಶೇಷವಾಗಿ ಟೆಂಡರ್ ಅಪ್ರೂವ್ ಆಗಕ್ಕೆ ಮಿನಿಸ್ಟ್ರು MLAಗಳಿಗೆ 5-10% ಕೊಡಬೇಕು ಅಪ್ರೂವ್ ಆಗಕ್ಕಿಂತ ಮುಂಚೆ ಅಂಥೇಳಿ ಏನು ಪ್ರಧಾನಮಂತ್ರಿಗೆ ಬರ್ತಾರೆ. ನಾವು ಕೇಳುವಂಥದ್ದು ನಾಗೇಂದ್ರ ಅವರೇ, ಪ್ರಧಾನಮಂತ್ರಿ ಇಷ್ಟರವರೆಗೆ ಪತ್ರ ಬರೆದು 2 ವರ್ಷ ಆಯಿತು. ಪ್ರಧಾನಮಂತ್ರಿ ಹೇಳ್ತಾರೆ, ನಾ ಕಾವುಂಗ ನಾ ಕಾನೇದೂಂಗ, ನಾನು ತಿನ್ನೋದಿಲ್ಲ ತಿನ್ನಕ್ಕೂ ಬಿಡಲ್ಲ. ಅಂತಹ ಪ್ರಧಾನಮಂತ್ರಿ ಒಬ್ಬ ಇಡೀ ಕರ್ನಾಟಕ ರಾಜ್ಯದ ಗುತ್ತಿಗೆದಾರರ ಅಧಿಕೃತ ಸಂಘದ ಅಧ್ಯಕ್ಷರು ಬರೆದಂಥ ಒಂದು ಪತ್ರಕ್ಕೆ ಉತ್ತರ ಕೊಡೋದಿಲ್ಲ ಅಂತಂದರೆ ಇದು ಯಾವ ಪ್ರಜಾಪ್ರಭುತ್ವ? ಉತ್ತರ ಕೊಡಬೇಕಲ್ಲ, ಅಲ್ಲ ಹಾಗಲ್ಲ ನನ್ನ ಸರ್ಕಾರ ಹೀಗೆ ಅಂತ ಉತ್ತರ ಕೊಡಬೇಕಲ್ಲ. ಆಯ್ತು, ಒಂದನೇದು. ಎರಡನೇದು ಈಶ್ವರಪ್ಪ ಬಿಡ್ರಪ್ಪ, ಒಂದ್ನಿಮಿಷ ವಿಚಾರ ಹೇಳ್ತೀನಿ, ಈಶ್ವರಪ್ಪನವರು ಅವರು ಬಿ ಜೆ ಪಿಯ ಕಾರ್ಯಕರ್ತ ಸಂತೋಷ್ ಪಾಟೀಲ್ 3 ಕೋಟಿಗಿಂತ ಹೆಚ್ಚು ಕೆಲಸ ಮಾಡಿ ಅವರು ಬಿಲ್ಲಿಗೆ ಹೋದಾಗ ಲಂಚ ಕೊಡಬೇಕು ಅಂತೇಳಿ ಡಿಮಾಂಡ್ ಮಾಡಿ ಆ ಪಾಪ ಆತ್ಮಹತ್ಯೆ ಮಾಡಿಕೊಂಡ, FIR ಆಗಿ ಈಗ ಅವರ ಮಂತ್ರಿ ಸ್ಥಾನದಿಂದ ವಜಾ ಆಯಿತು. ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಕಪ್ಪು ಚುಕ್ಕೆ ಸಬ್ಇನ್ಸ್ಪೆಕ್ಟರ್ ನೇಮಕಾತಿಯಲ್ಲಿ ಒಬ್ಬೊಬ್ಬ ಸಬ್ಇನ್ಸ್ಪೆಕ್ಟರ್ಗೆ 80 ಲಕ್ಷ ರೂಪಾಯಿ. ಅರೆಸ್ಟ್ ಆಗಿದ್ಯಾರು? ನೇಮಕಾತಿ ಪ್ರಾಧಿಕಾರದ DIG ಅಮೃತ್ ಪೌಲ್ ಅರೆಸ್ಟ್ ಆಗ್ತಾರೆ. ಮೊಟ್ಟೆ ಅಂಗನವಾಡಿ ಕೊಡ ಮೊಟ್ಟೆಯಲ್ಲಿ ಭ್ರಷ್ಟಾಚಾರ ಅಂದ್ರೆ ನಾನು ನಮ್ಮ ಮಾಧ್ಯಮದ ಮೂಲಕ ಕೇಳುವಂಥದ್ದು ಕರ್ನಾಟಕದ ಪ್ರಬುದ್ಧ ಜನತೆಗೆ, ಈ ಚುನಾವಣೆಯಲ್ಲಿ ಭ್ರಷ್ಟಾಚಾರ ಒಂದು ಚರ್ಚಾ ವಿಷಯ ಆಗಬೇಕು. ಹಲಾಲು ಹಿಜಾಬು ಅದು ಇದು ಧರ್ಮದಂಗಲ್ಲ, ನಮ್ಮ ಕಷ್ಟ ಟ್ಯಾಕ್ಸ್ನ ಹಣ ಲೂಟಿ ಹೊಡಿತಿದಾರಲ್ಲ, ಇದು ಕರ್ನಾಟಕದ ಪ್ರಬುದ್ಧ ಜನತೆ ಚರ್ಚೆ ಮಾಡ್ತಾರೆ. ಒಂದ್ ಕಡೆ ನೀವು ಭ್ರಷ್ಟಾಚಾರ ಅಂತೀರಿ, ಇನ್ನೊಂದ್ ಕಡೆ ವಿಷಯ ಇರೋದು ಉರಿಗೌಡ ನಂಜೇಗೌಡ, ಇನ್ನೊಂದ್ ಕಡೆ ವಿಷಯ ಇರೋದು ಟಿಪ್ಪು ಎಕ್ಸ್ಪ್ರೆಸ್ ಒಡೆಯರ್ ಎಕ್ಸ್ಪ್ರೆಸ್, ಇನ್ನೊಂದ್ ಕಡೆ ವಿಷಯ ಇರೋದು ಟಿಪ್ಪು ಜಯಂತಿ. SDPA ನಿಲುವೇನು? ನಾನು ಇವತ್ತು ಯಾಕಂದ್ರೆ ಕರ್ನಾಟಕದ ಜನತೆ ನಮ್ಮನ್ನು ನೋಡ್ತಾ ಇದ್ರೆ ಚುನಾವಣಾ ವಿಚಾರದಲ್ಲಿ ಅಜೆಂಡಾ ತಗೊಂಡಿದ್ರಿ, ಜನ ಚರ್ಚೆ ಬೇಡಬೇಕಾದಂತ ಅಜೆಂಡಾಗಳನ್ನ ಮಾತಾಡ್ಬೇಕು ಅಂತ ನಾನು. ಈಗ ನಿಖಿಲ್ ಅವರೇ, ಇಲ್ಲಿ ಆಡಳಿತ ಪಕ್ಷದವರು ಇದ್ದಾರೆ, ವಿರೋಧ ಪಕ್ಷದವರು ಇದ್ದಾರೆ. ಫೆಬ್ರವರಿ ಒಂದ್ ಫೈನಾನ್ಷಿಯಲ್ ರಿಪೋರ್ಟ್ ಬಂತು KDP ಇದಕ್ಕೆ ಸಭೆಗಿಟ್ಟಿದ್ದು, ಒಟ್ಟು 42,000 ಕೋಟಿ ರೂಪಾಯಿ ಅನುದಾನಗಳು ಏನು ಇದಾಗಿತ್ತು ಖರ್ಚಾಗದೆ ಉಳಿದಿದೆ ಫೆಬ್ರವರಿಗೆ 42,000 ಕೋಟಿ. 23,000 ಕೋಟಿ ಕೇಂದ್ರ ಪುರಸ್ಕೃತ ಯೋಜನೆದು ವಾಪಸ್ ಹೋಗ್ತಾ ಇದೆ ಫೆಬ್ರವರಿ ಖರ್ಚಾಗಲ್ಲ ನೋಟಿಫಿಕೇಶನ್ ಬಂದು. ಒಂದು ಆಡಳಿತ ಪಕ್ಷಗಳು ಏನು ಮೋದಿಯವರು ಆಗಾಗ ಬರ್ತಾ ಇದ್ದಾರೆ ಅಂತ ಒಂದು ಚರ್ಚೆ ಬಂತು ಬರಲಿ, ಆದರೆ ಈ 23,000 ಕೋಟಿ ಕೇಂದ್ರ ಪುರಸ್ಕೃತ ಯೋಜನೆದು ನಮ್ಮ ಕರ್ನಾಟಕಕ್ಕೆ ಸಿಗಬೇಕಾದ ಅದನ್ನ ಬೊಮ್ಮಾಯಿ ಅವರು ಕೇಳಬೇಕಿತ್ತಲ್ಲ ಒಂದು. ಎರಡನೇದು ವಿರೋಧ ಪಕ್ಷದವರು ಏನು ಮಾಡ್ತಿದ್ದಾರೆ, 43,000 ಕೋಟಿ ನಮ್ಮ ನಿಮ್ಮ ಹಣ ಸ್ವಾಮಿ, ಕರ್ನಾಟಕದ ಜನತೆ ಹಣ ಈ 43,000 ಕೋಟಿ ರೂಪಾಯಿ, ಅದು ಬಂದು ವಾಪಸ್ ಹೋಗ್ತಾ ಇದೆ, ಅದನ್ನು ಖರ್ಚು ಮಾಡಲಿಲ್ಲ ಅಂತಂದರೆ ವಿರೋಧ ಪಕ್ಷದವ್ರು ಏನು ಮಾಡ್ತಿದ್ದಾರೆ? ಖರ್ಚಾಗದೆ ಹೋಗ್ತಾ ಇರೋದು, ಜನಕ್ಕೆ ಲಾಸ್ ಆಗ್ತಾ ಇರೋದು. ಈ ಅಜೆಂಡಾ ಚರ್ಚೆ ಆಗಬೇಕು, ಉರಿಗೌಡ ನಂಜೇಗೌಡ ಯಾರಿದ್ರೋ ಯಾರು ಹೋದ್ರೋ ಇದೆಲ್ಲ ಚರ್ಚೆ ಆಗಬೇಕಾಗಿರೋದು. ಕರ್ನಾಟಕದ ಜನತೆ, ಪ್ರಬುದ್ಧ ಜನತೆ ಈ ಚುನಾವಣೆಯಲ್ಲಿ ಇಂಥ ವಿಚಾರಗಳು ಚರ್ಚೆ ಆಗಬೇಕು ಹೊರತು ಉರಿಗೌಡ ನಂಜೇಗೌಡ ಇದ್ನೋ ಹೋದ್ನೋ ಟಿಪ್ಪು ಏನು ಮಾಡಿದ್ನೋ ಅಂತ ಚರ್ಚೆ ಮಾಡೋದ್ರಲ್ಲಿ
ನಮ್ಮ ನಮ್ ನಮ್ ಭವಿಷ್ಯ ಹಾಳಾಗ್ತದೆ, ನಮ್ಮ ಮಕ್ಕಳ ಭವಿಷ್ಯ ಹಾಳಾಗ್ತದೆ. ನೋಡಿ ಅಪ್ಪ, ಇಷ್ಟೊತ್ತು ಬಹಳ ಸಕ್ರಿಯರಾಗಿ ಭಾಗವಹಿಸಿದಿರಿ, ಪ್ರಶ್ನೆ ಕೇಳೋದಿತ್ತ ಕೇಳಿ. ನಮ್ಮ ದೇಶದ ಪ್ರಧಾನಿಯವರು ಬರ್ತಾರೆ, 10 ಸಲ ಅಲ್ಲ 100 ಸಾರಿ ಬಂದರೂ ಕೂಡ ನಮಗೆ ಬಹಳ ಖುಷಿ ಪಡ್ತೀವಿ ಅವ್ರಿಗೆ. ಆದ್ರೆ ಈಗ ಮೊನ್ನೆ ನೀವೇ ನೋಡಿದಿರಾ, ಯಾವ ಸರ್ಕಾರ ಇರಬೇಕಾದ್ರೆ PWD ಇದನ್ನ ನಡೀತು ಅಂತ ಅದು ನಿಮ್ಮ ಗಮನಕ್ಕೆ ತರ್ತೀನಿ. ಮತ್ತೆ ಇನ್ನೊಂದು, ಮೋದಿಯವರು ಬರ್ತಾರೆ ಅಂದ ತಕ್ಷಣನೆ 34 ಮರಗಳನ್ನ ಕಡಿದ್ರು. ಜನಗಳು ಬರ್ತಾರೆ ಅಂತ ಅವರು ಬರೀ ಪಬ್ಲಿಸಿಟಿಗೆ ಬರ್ತಾರೆ. ಈ ರಾಜಕೀಯ ಬಂದಾಗ ಈ BJP ಸರ್ಕಾರ ಬಂದಿರೋದು ಏನಂದ್ರೆ ಬರೀ ಭ್ರಷ್ಟಾಚಾರ ಮಾಡೋದಕ್ಕೆ. ನಾನೊಬ್ಳು ಹೆಣ್ಮಗಳು ಆಗಿ ಕೇಳ್ತೀನಿ, ಜನಗಳು ನಿಮಗೆ ವೋಟ್ ಹಾಕಿ ಕಳಿಸಿದ್ದು ಯಾಕೆ ಅಂದ್ರೆ ಜನಗಳಿಗೆ ಬಡ ಜನರುಗಳನ್ನ ಉದ್ಧಾರ ಮಾಡಲಿ, ಮೇಲ್ ತಗೊಂಬರ್ಲಿ ಅನ್ನೋದಕ್ಕೋಸ್ಕರ ಹೇಳಿದ್ರು. ಆದರೆ ಇವರು 40% ಸರ್ಕಾರ ಹೇಳ್ತಾರೆ. ಮತ್ತೆ ಗ್ಯಾಸ್ LPG ಬೆಲೆ ಕೂಡ ಎಷ್ಟೆಲ್ಲ ಬೆಲೆ ಮಾಡಿದ್ರು, ಮತ್ತೆ ಎಣ್ಣೆ ಊಟ ಅಡುಗೆ ಮಾಡುವಂತಹ ಪದಾರ್ಥಗಳಿಗೂ ಕೂಡ ಇಷ್ಟೆಲ್ಲ ಮಾಡ್ತಾರೆ. ನೀವು ಯಾವ ರೀತಿ ನೀವು ಅಭಿವೃದ್ಧಿ ಮಾಡ್ತಾ ಇದ್ದೀರಾ ಸರ್? ಈ ಹಳೆ ಮೈಸೂರು ಎಂತ ಪ್ರದೇಶ ಅಂದ್ರೆ, ಇಲ್ಲಿ ಗ್ರಾಮ ಕುಗ್ರಾಮ, ನಗರ ಅರೆ ನಗರ, ಅರ್ಬನ್ ಸೆಮಿ ಅರ್ಬನ್, ರೂರಲ್ ಕೋರ್ ರೂರಲ್. ಇಲ್ಲಿ ಅಭಿವೃದ್ಧಿ ವ್ಯಾಖ್ಯಾನ ಏನು ಸರ್? ದಯವಿಟ್ಟು ಸಭ್ಯವಾಗಿ ವರ್ತಿಸ್ಬೇಕು ಅಂತ ಕೇಳ್ಕೊತೀನಿ. ಇವ್ರು ಯಾರು ಖಾಲಿ ಸುಮ್ಮನೆ ಬಂದಿಲ್ಲ ಇಲ್ಲಿ. ಈ ವರ್ಷ 10 ಲಕ್ಷದ ವಿದ್ಯಾರ್ಥಿಗಳು ಎಜುಕೇಶನ್ ಇಂದ ವಂಚಿತರಾಗಿದ್ದಾರೆ. ನಿರುದ್ಯೋಗ ಸಂಖ್ಯೆ ಹೆಚ್ಚಾಗ್ತಾ ಇದೆ. ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋಂತ ಪ್ರಕರಣ ಹೆಚ್ಚಾಗ್ತಾ ಇದೆ. ಪ್ರತಿ 3 ನಿಮಿಷಕ್ಕೊಮ್ಮೆ ಹೆಣ್ಮಕ್ಳ ಮೇಲೆ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇದೆಲ್ಲ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ವರದಿನೇ. ರೈತರು ಆತ್ಮಹತ್ಯೆ ಆಗ್ತಾ ಇದೆ, ಕಾರ್ಮಿಕರು ಕೆಲಸಗಳು ಕಳ್ಕೊತಾ ಇದ್ದಾರೆ. ಎಷ್ಟೇ ಎಜುಕೇಶನ್ ಪಡ್ಕೊಂಡಿದ್ರು ಕೂಡ ಉದ್ಯೋಗ ಸಿಗದೇನೆ ಇದುವರೆಗೂ ಬೀದಿ ಬೀದಿಯಲ್ಲಿರುವಂತಹ ಕೋಟ್ಯಂತರ ಯುವಕರನ್ನ ನಾವು ನೋಡ್ತಾ ಇದ್ದೀವಿ. ಈ ವಿಷಯದ ಬಗ್ಗೆ ಚರ್ಚೆ ಆಗಬೇಕಾ ಈ ಒಂದು ಚರ್ಚೆಯಲ್ಲಿ, ಅಥವಾ ಯಾವ್ಯಾವ ಸರ್ಕಾರಗಳು ಏನೇನು ಮಾಡಿದೆ ಅಂತ ಚರ್ಚೆ ಆಗಬೇಕಾ? ಇಲ್ಲಿ ಕೂತಿರೋರು ಎಲ್ಲರೂ ಕೂಡ ಬಡ ಮಧ್ಯಮ ವರ್ಗದ ಕಾರ್ಮಿಕರು, ರೈತರ ಮಕ್ಕಳು. ಅವರು ಜಾಬ್ ಮಾಡಿ ಅವ್ರ ಮಕ್ಕಳಿಗೆ ಏನೋ ಒಂದು ಎಜುಕೇಶನ್ ಕೊಡಿಸ್ಬೇಕು ಅಂತ, ಅಥವಾ ಅವ್ರ ಮಕ್ಕಳು ಬೆಳಿಬೇಕು ಅಂತ ಕನ್ಸಿಟ್ಕೊಂಡು ಬಂದಿರ್ತಾರೆ. ಜನಗಳೇ ಹೆಚ್ಚು ಈ ದೇಶದಲ್ಲಿ. ಚಂದ್ರಕಲಾ ಅಂತ ಹೇಳಿ. ಥ್ಯಾಂಕ್ ಯು ಮೇಡಮ್. ಇವತ್ತೂ ಮಾದೇಶ್ವರನ ಬೆಟ್ಟದ ಮೇಲಿರೋರು ಇರ್ಬೋದು, ಇಲ್ಲ ಕೆಳಗಡೆ ಇರೋರು ಇರ್ಬೋದು, ಅವ್ರನ್ನ ಹೆಗಲ್ ಮೇಲೆ ಇಟ್ಕೊಂಡು ಅವ್ರನ್ನ ಹಾಸ್ಪಿಟಲ್ಗೆ ಸಾಗಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ದೇರ್ ಇಸ್ ಲಾಟ್ ಆಫ್ ಡಿಸ್ಪ್ಯಾರಿಟಿ. ಒಂದು ವಿಷನ್ ಡಾಕ್ಯುಮೆಂಟ್ ಅಂತ, ಇಲ್ಲಾಂದ್ರೆ ಒಂದು ಬ್ಲೂ ಪ್ರಿಂಟ್ ಅಂತ ಅಂದ್ಬಿಟ್ಟು ಎಲ್ಲ ಸರ್ಕಾರಗಳಿಗೂ ಇರಬೇಕು. ಮೊದಲು ಇದ್ದಿದ್ದು ನಮ್ಮ ದೇಶದಲ್ಲಿ ಫಸ್ಟು ಆಹಾರನ ನಾವು ಜಾಸ್ತಿ ಮಾಡ್ಕೊಬೇಕಂತ, ಅದಾದಮೇಲೆ ಇಂಡಸ್ಟ್ರಿಯಲೈಸೇಷನ್ ಬಂತು, ಅದಾದಮೇಲೆ ಹೆಲ್ತ್ ಬಂತು, ಆಮೇಲೆ ಅದು ಎಜುಕೇಷನ್ ಬಂತು. ಈ ಥರ 5-year ಪ್ಲಾನ್ಸ್ ಚೇಂಜ್ ಆದಂಗೆಲ್ಲ ಅದರದ್ದು ಪ್ರೋಗ್ರಾಮ್ಸ್ ಎಲ್ಲ ಚೇಂಜ್ ಆಗ್ತಾ ಇತ್ತು. ಸಾರಾಯಿ ತೊಗೊಂಡು ಯಾವತ್ತು ವೋಟ್ ಹಾಕ್ತಾರೆ, ಜಾತಿಯಿಂದ ಯಾವತ್ತು ಹೋಗ್ತಾರೆ, ಈ ಸಮಸ್ಯೆಗಳಿರೋವರೆಗೂ ಅಭಿವೃದ್ಧಿ ಆಗೋಕೆ ಆಗೋದಿಲ್ಲ. ಆ್ಯಂಟಿ ಇನ್ಕಮ್ಬೆನ್ಸಿ ನಾಗೇಂದ್ರ ಅವ್ರಿಗೆ ಇರೋದಿಲ್ಲ, ನಾನು ಬೇರೆಯವರು BJPಗೆ ಇದೆ ಅಂತ SDPಯವ್ರು ಹೇಳ್ತಾರೆ ಅಂತಂದರೆ ಅಲ್ಲಿಗೆ ನಾಗೇಂದ್ರ ಕೆಲಸ ಮಾಡಿದ್ದಾನೆ ಅಂತ ಅದರ ಅರ್ಥ. ನಾನು ಹೇಳಿದ್ದಲ್ಲ ಅದು, ಐ ವಾಸ್ ಅಬ್ಸರ್ವಿಂಗ್ ವೆರಿ ಕ್ಲೀನ್ಲಿ ವಾಟ್ ಯು ವಾಸ್ ಟೆಲಿಂಗ್. ಈ ಸೇಸ್ BJP ಆಸ್ ಆ್ಯಂಟಿ ಇನ್ಕಮ್ಬೆನ್ಸಿ ಬಟ್ ನಾಟ್ ನಾಗೇಂದ್ರ ಅಂತ. ಒಬ್ಬ SDPಯ ವಿರೋಧ ಪಕ್ಷದಲ್ಲಿರೋರು ಇದನ್ನ ನಾಗೇಂದ್ರಿಗೆ ಹೇಳ್ತಾರೆ ಅಂತಂದ್ರೆ ಅದು ಕಾಂಪ್ಲಿಮೆಂಟ್ ಕಾಂಪ್ಲಿಮೆಂಟ್ ಅಲ್ಲ ಅದು. ಇಲ್ಲ ಇಲ್ಲ, ಯಾಕಂತಂದ್ರೆ ಡೆವಲಪ್ಮೆಂಟ್ ಆಗಿರೋದು ಇವ್ರು ಕಂಡಾರೆ ನೋಡ್ತಾ ಇದ್ದಾರೆ. ಅಂದ್ರೆ ಇವತ್ತು ಲಾ ಮೇಕಿಂಗ್ಗೆ ನಾವು ಯಾರನ್ನ ಎಲೆಕ್ಟ್ ಮಾಡ್ತೀವಿ ಅನ್ನೋದು ಮುಖ್ಯ ಜನಕ್ಕೆ. ನಾನು ಎಂತ ಪರಿಸ್ಥಿತಿ ಇದೆ ಅಂತಂದ್ರೆ, ನಾನು ರಾಜ್ಯಸಭೆಗೆ ಇಲ್ಲಿ ಕರ್ನಾಟಕದಿಂದ ಒಬ್ರು ಹೋಗಿದ್ದಾರೆ, ನಾನು ಅವ್ರ ಹೆಸರು ಹೇಳೋದಿಲ್ಲ, ಕನ್ನಡದಲ್ಲೂ ಮಾತಾಡಕ್ ಬರ್ತಾ ಇಲ್ಲ, ಇಂಗ್ಲಿಷ್ ಅಲ್ಲೂ ಮಾತಾಡಕ್ ಬರ್ತಾ ಇಲ್ಲ. ನಾವು ಇಂಥ ಜನನ ಆಯ್ಕೆ ಮಾಡೋದು ಬೇಡ. ಒಳ್ಳೆ ಕೆಲಸ ಮಾಡೋರ್ನ ಯಾವುದೇ ತರಹದ ಒಂದು ನಿಮ್ಮ ಫ್ರೀಬೀಸ್ನ ರಿಜೆಕ್ಟ್ ಮಾಡಿ ನೀವೇನಾದ್ರೂ ಕೆಲಸ ವೋಟ್ ಹಾಕಿದ್ರೆ ನೀವು ಒಳ್ಳೆ ಕಾನೂನುಗಳನ್ನ ತಗೊಂಬರ್ಬೋದು. ಒಳ್ಳೆ ಕಾನೂನುಗಳ ಮುಖಾಂತರ ನಾವು ಕೆಲಸನ ತಗೊಬೋದು. ಸೀರಿಯಸ್ ಆಗಿ ಎವಾಲ್ಯೂಟ್ ಮಾಡಿ ಯಾರು ಕೆಲಸ ಮಾಡ್ತಾರೆ ಅವ್ರು ಮನ್ನಣೆ ಕೊಡ್ಬೋದು, ಅದು ಯಾವುದೇ ಪಾರ್ಟಿ ಆಗಿರಲಿ. ವಿ ಆರ್ ನಾಟ್ ಬಿಹೈಂಡ್ ಎನಿ ಪೊಲಿಟಿಕಲ್ ಪಾರ್ಟಿ. ನಂಜರಾಜ್ ಅರಸೋರು ಫೆಲೋಶಿಪ್ ಪೆಂಡಿಂಗ್ ಇದ್ದು ಹೋಗಿ ಅಲ್ಲಿ ಮಣಿವಣ್ಣನ ಹತ್ರ ಹೋಗಿದ್ರು, ಸಮಾಜ ಕಲ್ಯಾಣ ಇಲಾಖೆ. 87 ಲಕ್ಷ ರೂಪಾಯಿ ಫೆಲೋಶಿಪ್ ಏನು ನಮ್ಮ PhD ಮಾಡ್ತಾ ಇದ್ದಾರೆ ಅವ್ರದ್ದು, ಆಗ ಉಳಿಸ್ಕೊಂಡ್ರೆ ಅವ್ರ ಜೀವನ ಏನ್ಬಾಕ್ಬೇಕು? ಬಡವರು SC ST ಇದು, ಈಗ ಅವ್ರು ರಾಜಕಾರಣಿ ಅಲ್ಲ, ಜನಪರವಾಗಿ ಚಿಂತನೆ ಮಾಡಿ ಅದನ್ನು ಕೊಡಿಸ್ಬೇಕು ಅಂತ ಹೇಳಿ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಅವ್ರ ಹತ್ರ ಎಲ್ಲ ಮಾಡ್ತಾ ಇರೋವಂಥದ್ದು. ಕೊರೋನಾ ಟೈಮಲ್ಲಿ ಚಾಮರಾಜನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಸರ್ಕಾರದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಕ್ಸಿಜನ್ ಇಲ್ಲದೆ 37 ಜನ ತೀರ್ಕೊಂಡ್ರು, 37 ಫ್ಯಾಮಿಲಿ ಚಾಮರಾಜನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ. ನಿಖಿಲ್ ಅವರೇ, ಬಹಳ ಬೇಸರ ಆಗ್ತದೆ ನನಗೆ. ಇಲ್ಲಿಯವರೆಗೆ ಆ ಒಬ್ಬರೇ ಒಬ್ಬ ಡಾಕ್ಟರ್ನಾಗಲಿ ಒಬ್ಬ ಆಫೀಸರ್ ಆಗಲಿ ಸಸ್ಪೆಂಡ್ ಆಗಲಿಲ್ಲ, 37 ಜನರ ಪ್ರಾಣ ಹೋಯಿತು.
ಅವರು ಇವತ್ತಿಗೂ ಕೂಡ ಡೆತ್ ಸರ್ಟಿಫಿಕೇಟ್ ಓಡಾಡ್ತಾ ಇದ್ದಾರೆ. ಯಾವುದು ಡೆವಲಪ್ಮೆಂಟ್? ಹಳ್ಳಿಗಳ ಜನರ ಬದುಕು ಹಸನಾಗಬೇಕಲ್ಲ, ಆಸ್ಪತ್ರೆಗಳ ಸೌಲಭ್ಯ ಇರಬೇಕಲ್ಲ. ಈ ಈ ವಿಚಾರಗಳು ಏನು ನಮ್ಮ ಶಿವಕುಮಾರ್ ಅವರು ಹೇಳಿದ್ರು, ಇವತ್ತಿನ ಕರ್ನಾಟಕದ ಚುನಾವಣೆಯಲ್ಲಿ ಈ ವಿಚಾರ ಚರ್ಚೆ ಆಗಬೇಕು. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇಷ್ಟು ವರ್ಷ ಇತ್ತಲ್ಲ 2021 ವರೆಗೂ ನಾನು ರೆಕಾರ್ಡ್ ಹೇಳ್ತೀನಿ, 105 ಅಮೆಂಡ್ಮೆಂಟ್ ಆಗಿತ್ತು. ಅವಾಗ ನೀವೇನ್ ಮಾಡ್ತಾ ಇದ್ರಿ, ಎಲ್ಲೋಗಿದ್ರಿ ಕೇಳಕ್ಕೆ? ಆಮೇಲೆ ಸಾಲ ಮನ್ನಾ ನೀವು 2000 ರೂಪಾಯಿ ಗ್ಯಾರಂಟಿ ಕಾರ್ಡ್ ಎಲ್ಲ ಕೊಡ್ತಿರಲ್ಲ, ಯಾರಪ್ಪನ ಮನೆಯಿಂದನೂ ತಂದು ಕೊಡಲ್ಲ. ಮಿಡ್ಲ್ ಕ್ಲಾಸ್ ಇನ್ಕಮ್ ಪೇಯರ್ಸ್ ಆ ಜಾಬ್ ಇಲ್ಲ ಕಿತ್ತೋಕೊಳ್ಳೋದು ನೀವು. ರೈತರ ಬಗ್ಗೆ ಹಗುರವಾಗಿ ಮಾತಾಡಬೇಡಪ್ಪ. 780 ಜನ ಹುತಾತ್ಮರಾಗಿದ್ದಾರೆ ಕೃಷಿ ಕಾಯ್ದೆ ವಾಪಸ್ ತಗೊಳಕ್ಕೆ. ಪಾರ್ಲಿಮೆಂಟ್ ಅಲ್ಲಿ ಹೆಂಗಾಯ್ತೋ ಇಲ್ಲೂ ಹಂಗೆ ಆಗ್ತಾ ಇದೆ ನೋಡಿದ್ರ ಪಾರ್ಲಿಮೆಂಟ್ ಅಲ್ಲಿ. ನಮ್ದು ರೈತರೆಲ್ಲ ನಾವು ಚೋಮನ ದುಡಿತರಾಗಿದ್ದೀವಿ, ನಮ್ಗೆ ಶೋಷಣೆ ಆಗ್ತಾ ಇದೆ. ನಿಮಗೆ ನಮ್ಮ ರೈತ ವರ್ಗದ ಧಿಕ್ಕಾರ.